ದೇಶದ ಮಣ್ಣನ್ನು ವಿದೇಶಕ್ಕೆ ಮಾರಿದವನು ಶ್ರೀರಾಮುಲು. ನಿನಗೆ ನನ್ನ ಬಗ್ಗೆ ಮಾತಾಡೋ ನೈತಿಕತೆ ಏನಿದೆ? ಎಸ್, ಶ್ರೀರಾಮುಲು ವಿರುದ್ಧ ಮುದ್ದಿನ ಪಾಳ್ಯದಲ್ಲಿ ಹೆಚ್ ಡಿ ಕೆ ವಾಗ್ದಾಳಿ ನಡೆಸಿದ್ದಾರೆ. ಕಾವಿ ಬಟ್ಟೆ ಗಡ್ಡ ಬಿಟ್ಕೊಂಡು ಶೋಕಿ ಮಾಡೋದಲ್ಲ. ಯಾವ ಸಮುದಾಯಕ್ಕೆ ನೀನು ಮಹಾನ್ ಲೀಡರ್? ನಮ್ಮದು ಭಾವನಾತ್ಮಕ ಕುಟುಂಬ, ಕಣ್ಣೀರು ಬರುತ್ತೆ, ಕಣ್ಣೀರನ್ನು ಆಡ್ಕೊಳ್ತೀಯಾ ಅನ್ನುವಂಥ ಮಾತನ್ನು ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರದಿಂದಿರುವಂಥ ವಾರ್ನ್ ಕೊಟ್ಟಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ. ಕಣ್ಣೀರಿನ ಬಗ್ಗೆ ವ್ಯಂಗ್ಯ ಮಾಡಿದಂತಹ ಶ್ರೀರಾಮುಲುಗೆ ಇದೀಗ ಹೆಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ಮುದ್ದಿನ ಪಾಳ್ಯದಲ್ಲಿ ಹೆಚ್ ಡಿ ಕೆ ವಾಗ್ದಾಳಿ ನಡೆಸಿದ್ದಾರೆ. ಕಾವಿ ಬಟ್ಟೆ ಗಡ್ಡ ಬಿಟ್ಕೊಂಡು ಶೋಕಿ ಮಾಡೋದಲ್ಲ. ಯಾವ ಸಮುದಾಯಕ್ಕೆ ನೀನು ಮಹಾನ್ ನಾಯಕ? ನಮ್ಮದು ಭಾವನಾತ್ಮಕ ಕುಟುಂಬ, ಹಾಗಾಗಿ ಕಣ್ಣೀರು ಬರುತ್ತೆ ಜನಗಳ ಮುಂದೆ. ಅದನ್ನು ಅಪಹಾಸ್ಯ ಮಾಡ್ತೀಯಲ್ಲ, ಮಾತನಾಡಬೇಕಾದ್ರೆ ಎಚ್ಚರದಿಂದ ಇರುವಂಥ ವಾರ್ನ್ ಕೊಟ್ಟಿದ್ದಾರೆ. ಎಸ್, ಮತ ಪ್ರಚಾರದ ಭರಾಟೆ ಜೋರಾಗಿದೆ. ಮತ ಪ್ರಚಾರದಲ್ಲಿ ಅನೇಕ ವಾದ ವಿವಾದಗಳು, ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇದೀಗ ಮಾಜಿ CM ಹೆಚ್ ಡಿ ಕೆ ಶ್ರೀರಾಮುಲು ವಿರುದ್ಧ ಗುಡುಗಿದ್ದಾರೆ. ಶ್ರೀರಾಮುಲು ವಿರುದ್ಧ ಮುದ್ದಿನ ಪಾಳ್ಯದಲ್ಲಿ ಹೆಚ್ ಡಿ ಕೆ ವಾಗ್ದಾಳಿ ನಡೆಸಿದ್ದಾರೆ. ಕಾವಿ ಬಟ್ಟೆ ಗಡ್ಡ ಬಿಟ್ಕೊಂಡು ಶೋಕಿ ಮಾಡೋದಲ್ಲ. ಯಾವ ಸಮುದಾಯಕ್ಕೆ ನೀನು ಮಹಾನ್ ನಾಯಕ? ನನ್ನ ಬಗ್ಗೆ ಮಾತನಾಡೋ ನೈತಿಕತೆ ಏನಿದೆ ನಿನಗೆ ಅಂತ ಶ್ರೀರಾಮುಲು ವಿರುದ್ಧ ಹರಿಹಾಯ್ದಿದ್ದಾರೆ. ದೇಶದ ಮಣ್ಣನ್ನು ವಿದೇಶಕ್ಕೆ ಮಾರಿದವನು ಶ್ರೀರಾಮುಲು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ದಶರಥ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ದಶರಥ್, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿಯ ವಾಗ್ದಾಳಿಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ ಹಲವಾರು ನಾಯಕರಿಂದ. ಸೊ ಈ ಇಬ್ಬರ ಮಧ್ಯೆ ನಡೆದಂತಹ ವಾಗ್ಯುದ್ಧ ಏನು ಅಂತ? ಗುರುಪ್ರಸಾದ್, ಇವತ್ತು ಬೆಳಿಗ್ಗೆ ಶ್ರೀರಾಮುಲು ಎಸ್ಟಿ ಸೋಮಶೇಖರ್ ಪ್ರಚಾರ ಕೇಳಿದಂತ ಶ್ರೀರಾಮುಲು ಅವರು ನೇರವಾಗಿ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹರಿಯಾಗಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾಟಕದ ಕಣ್ಣೀರು ಬರುತ್ತೆ, ಅವರಿಗೆ ಉತ್ತರ ಕರ್ನಾಟಕದ ಪ್ರವಾಹ ಸಂದರ್ಭದಲ್ಲಿ ಕಣ್ಣೀರು ಬರಲಿಲ್ಲ ಅಥವಾ ಜನರ ಕಷ್ಟಗಳಿಗೆ ಕಣ್ಣೀರು ಬರಲಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಕಣ್ಣೀರು ಬರುತ್ತೆ ಅಂತ ಹೇಳಿ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಅದಕ್ಕೆ ತಿರುಗಟ್ಟು ನೀಡಿರುವಂತ ಎಚ್ ಡಿ ಕುಮಾರಸ್ವಾಮಿ ಅವರು, ನಾನು ರಾಮುಲು ಅಥವಾ ಜನಾರ್ದನ್ ರೆಡ್ಡಿ ಅವರ ತರ ಅಲ್ಲ, ದೇಶದ ಮಣ್ಣನ್ನ ವಿದೇಶಗಳಿಗೆ ಮಾರಿಕೊಂಡು ಹೋಗ್ತಿದ್ದೀರಲ್ಲ, ನಿಮಗೆ ನನ್ನ ಬಗ್ಗೆ ಅಂದ್ರೆ ನಿನಗೆ ನನ್ನ ಬಗ್ಗೆ ನೈತಿಕ ಮಾತಾಡುವ ನೈತಿಕತೆ ಇಲ್ಲ ಅಂತ ಹೇಳಿ ಏಕವಚನದಲ್ಲೇ ಮಾತಾಡಿದ್ದಾರೆ. ಜೊತೆಗೆ ಕಾವಿ ಬಟ್ಟೆ ಹಾಕೊಂಡು ಗಡ್ಡ ಬಿಟ್ಕೊಂಡು ಶೋಕಿ ಮಾಡ್ತೀಯಲ್ಲಪ್ಪ ಅಂತ ಕೂಡ ಅವರನ್ನ ಕಾಲೆಳೆದಿದ್ದಾರೆ. ಸೊ ಈ ರೀತಿಯ ವೈಯಕ್ತಿಕ ಟೀಕೆಗಳಿಗೆ ಈ ಉಪಚುನಾವಣೆ ವೇದಿಕೆ ಆದಂತೆ ಕಾಣಿಸುತ್ತೆ. ಜೊತೆಗೆ ನೀನು ಯಾವ ಸಮುದಾಯಕ್ಕೆ ಲೀಡರ್ ಆಗಿದ್ದೀಯಾ, ಗದಗ ಉಸ್ತುವಾರಿ ಸಚಿವನಾಗಿದ್ದೆ, ಏನೆಲ್ಲ ಮಾಡಿದ್ದೀಯ ಅನ್ನೋದು ನಂಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಮ್ಮ ಕುಟುಂಬ ಭಾವನಾತ್ಮಕ ಕುಟುಂಬ, ಬಡವರ ಕಷ್ಟ ನೋಡಿದ್ರೆ, ಬಡವರ ಸಮಸ್ಯೆಗಳನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ. ಆ ಕಾರಣಕ್ಕಾಗಿ ನಾವು ಕಣ್ಣೀರು ಹಾಕಿದ್ದೇವೆ ಹೊರತಾಗಿ ನಿಮ್ಮ ಹಾಗೆ ಲೂಟಿ ಹೊಡೆದು ನಿಮ್ಮ ಹಾಗೆ ಶೋಕಿ ರಾಜಕಾರಣ ಮಾಡೋನಲ್ಲ ನಾನು ಅಂತ ಹೇಳಿ ಅತ್ಯಂತ ತೀಕ್ಷ್ಣವಾಗಿ, ಅತ್ಯಂತ ಭಾವೋದ್ವೇಗಕ್ಕೆ ಒಳಗಾಗಿದ್ದಂತ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಇವತ್ತು ರಾಮುಲ್ಗೆ ಕಾಲೆಳೆಯುವಂತ ಅದು ಏಕವಚನದಲ್ಲೇ ಆರೋಪವನ್ನ ಮಾಡಿರುವಂತದ್ದು. ಓಕೆ, ಧನ್ಯವಾದ ದಶರಥ್ ಮಾಹಿತಿಗೆ.